ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತರಾದ ಅಥಣಿ ತಾಲೂಕಿನ ನೆರೆ ಸಂತ್ರಸ್ತರಿಗೆ ಚೆಕ್ಗಳನ್ನು ವಿತರಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪ. ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಮಾದರಿಯನ್ನು ಅಧ್ಯಯನ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಧ್ಯಯನ ವರದಿಯ ಬಳಿಕ ಸರ್ಕಾರದ ಆರ್ಥಿಕ ಸ್ಥಿತಿ ಆಧರಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಅಥಣಿ ತಾಲೂಕಿನ ದರೂರ್ ಗ್ರಾಮದಲ್ಲಿ ನಡೆದ ಪರಿಹಾರ ವಿತರಣೆ ಅಹವಾಲು ಸ್ವೀಕಾರ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಎಂದು ಬಹಿರಂಗಪಡಿಸಿದರು. ಪ್ರವಾಹದಿಂದ ಮನೆ ಬೆಳೆ ಕಳೆದುಕೊಂಡ ಜನರು ಸಂಕಷ್ಟದಲ್ಲಿದ್ದು ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಸಾಧ್ಯವಿರುವ ಎಲ್ಲ ನೆರವು ನೀಡಿದೆ. ರಾಜ್ಯದ ಹಣಕಾಸು ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಪ್ರವಾಹದಿಂದ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದರು. ವಿವಿಧ ಹಂತದಲ್ಲಿ ಪರಿಹಾರ ವಿತರಣೆ ಕಾರ್ಯ ಈಗಾಗಲೇ ನಡೆದಿದೆ. ಒಂದೇ ಮನೆಯಲ್ಲಿ ವಾಸಿಸುವ 2 ಕುಟುಂಬಗಳಿಗೂ ಪ್ರತ್ಯೇಕ ಪರಿಹಾರ ನೀಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ರೈತರು ಒಪ್ಪಿದರೆ ಶಾಶ್ವತ ಸ್ಥಳಾಂತರಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ. ಕೆಲವು ವರ್ಷಗಳ ಹಿಂದೆ ಸ್ಥಳಾಂತರ ಮಾಡಿದಾಗ ಗ್ರಾಮಗಳಿಗೆ ಜನರು ಹೋಗಲಿಲ್ಲ. ಗ್ರಾಮಸ್ಥರು ಒಟ್ಟಾಗಿ ಸಂಪೂರ್ಣ ಗ್ರಾಮ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಿದರೆ ತಕ್ಷಣ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. 16 ಗ್ರಾಮಗಳಿಗೆ ನೀರು ಪೂರೈಸುವ 86 ಕೋಟಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ 15 ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಪ್ರವಾಹದಿಂದ ನಮ್ಮ ಈ ಭಾಗದ ಜನ ಸಂಕಷ್ಟಕ್ಕೆ ಸಿಕ್ಕಿ ಬಹುತೇಕ ಅವರು ಬೆಳೆದಂಥ ಕಬ್ಬಿನಲ್ಲಿ ಬಹುತೇಕ ಬೆಳೆ ನಾಶ ಆಗಿದ್ದು ಮನೆಗಳು ಅನೇಕ ಕಡೆ ನೆಲಸಮಾಗಿ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ಸಂಕಷ್ಟದಲ್ಲಿ ನೀವು ಸಿಕ್ಕಿರುವಂಥದ್ದು ಯಾರಿಗೂ ಸರ್ ಸಮಾಧಾನ ತರುವಂಥದ್ದಲ್ಲ. ಇದಕ್ಕಾಗಿ ರಾಜ್ಯ ಸರ್ಕಾರ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದಕ್ಕಲ್ಲಿ ಪ್ರಯತ್ನವನ್ನು ಮಾಡಿದ್ದಾನೆ. ತಮಗೆ ಗೊತ್ತಿದೆ, ಮನೆ ಕಳ್ಕೊಂಡ್ರೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ 95,000 ರೂಪಾಯಿ ಮನೆ ಹಾಳಾಗಿದ್ದರೆ ಮನೆ ಬಿದ್ದಿದ್ರೆ ಕೊಡಬೇಕು. ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲದೇ ಇದ್ರೂ ಸಹ ಯಾರ ಮನೆ ಸಂಪೂರ್ಣ ಬಿದ್ದಿದೆ ಅಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ 5 ಲಕ್ಷ ರೂಪಾಯಿನ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೇವೆ. ಮತ್ತೆ ಫೌಂಡೇಶನ್ ಹಾಕೊಳ್ಳೋಕ್ಕೆ ತಳಪಾಯ ಮಾಡೋಕ್ಕೆ 1 ಲಕ್ಷ ರೂಪಾಯಿನ ಕೊಡುವಂಥ ಕೆಲಸ ಸಹ ಈಗಾಗಲೇ ಪ್ರಾರಂಭ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಿಸಿಎಂ ಲಕ್ಷ್ಮಣ್ ಸವದಿ, ಪ್ರತಿ ಎಕರೆ ಬೆಳೆಗೆ 1 ಲಕ್ಷ ರೂಪಾಯಿ ಕೊಡಲಾಗುವುದಿಲ್ಲ. ನನ್ನದು 80 ಎಕರೆ ಕಬ್ಬು ಬೆಳೆ ಹಾನಿಯಾಗಿದೆ, ನನಗೂ 80 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಾಗುತ್ತದೆ ಎಂದು ವಿಪಕ್ಷದವರಿಗೆ ಟಾಂಗ್ ಕೊಟ್ಟರು. ಬೆಳೆ ಪರಿಹಾರದ ಬಗ್ಗೆ ನನಗೂ ಕೂಡ ಇದ್ರ ಅರ್ಥ ಆಗ್ತದೆ. ನಾನು ಸಚಿವ ಸಂಪುಟದಲ್ಲಿದ್ದರೂ ಅದಕ್ಕೆ ನಾನು ಕೂಡ ಭಾಗ್ಯದಾರ ಆಗ್ತೀನಿ. ಆದರೆ ನಮ್ಮದು ಮುಳುಗಡೆ ಆಗಿರ್ತಕ್ಕಂಥ ಎಲ್ಲ ಪರಿಹಾರವನ್ನ ಸಂಪೂರ್ಣ ಕೊಡಬೇಕು ಅಂತ ಹೇಳಿ ಕೆಲವೊಂದು ವಿರೋಧ ಪಕ್ಷದ ನಾಯಕರು ಅವರು ಹೇಳ್ತಾ ಇದ್ದಾರಲ್ಲ, ಅದು ಯಾವುದೇ ಸರ್ಕಾರ ಇದ್ರೂ ಸಹಿತ ಸಂಪೂರ್ಣ ಎಲ್ಲ ಕೊಡಲಿಕ್ಕೆ ಕಷ್ಟ ಸಾಧ್ಯ ಅಂತಕ್ಕಂಥದ್ದು ನನಗೆ ಅರಿವಿದೆ. ಯಾಕಂತಂದ್ರೆ ನಂದೇ ಸುಮಾರು ಸರ್ ಒಂದು 80 ಎಕರೆ ನನ್ನ ಕಬ್ಬು ನಂದೇ ಸ್ವಂತ ಮುಳುಗಡೆಗೆ ಎಲ್ಲ ಹೋಗಿದೆ. ಕೆಲವೊಬ್ಬರು 1 ಎಕರೆಗೆ 1 ಲಕ್ಷ ಕೂಡ ಕೇಳ್ತಾರೆ. ಹಂಗಾದ್ರೆ ಲಕ್ಷ್ಮಣ ಸವದಿಗೆ ಮೊದಲು 80 ಲಕ್ಷ ರೂಪಾಯಿ ತಗೋಬೇಕಾಗುತ್ತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತರಾದ ಸಂತ್ರಸ್ತರಿಗೆ ಪರಿಹಾರದ ಚೆಕ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ದರೂರ್, ಹೊಲಗ್ಬಾಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಂತ್ರಸ್ತರಿಗೆ ಸಾಂಕೇತಿಕವಾಗಿ ಚೆಕ್ಗಳನ್ನು ವಿತರಿಸಲಾಯಿತು.